ಬಂದು ನೋಡಿದಾಗ ಫುಲ್ ಜಗಳ ಆಡ್ತಾ ಇದ್ರು, ಕೇಳ್ತಾ ಇದ್ರು, ಅವ್ರು ಒಳಗಡೆ ಬಂದು ಕತ್ತಿನ ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತಾ ಇದ್ರು. ಅವಾಗ ನೀವು ವೀಡಿಯೋ ಕಿದ್ಕೊತೀರ, ವೀಡಿಯೋ ಮಾಡಬೇಡಿ ಅಂತ ಮೊಬೈಲ್ ಕಿತ್ತೆಸ್ರು ಮಾಡಿದ್ರು. ವೀಡಿಯೋನ ವೀಡಿಯೋ ಮಾಡಿ ಹೊಡೆದಾಡ್ತಾ ಇದ್ರು, ಅವ್ರನ್ನ ಒಬ್ಬನ ಕೆಳಕ ಮಲಗಿಸ್ಕೋಬಿಟ್ಟು ಹೊಡಿತಾ ಇದ್ರು. ಆಮೇಲೆ ನಾವೇನು ಮಗಳಂತೆ ಅದು ನನ್ಗೆ ಗೊತ್ತಿಲ್ಲ. ಅದನ್ನು ನೋಡಿದಾಗ ಏನು ಕಮ್ಮ ಏನು ಕಮ್ಮ ಅಂತ ಬಂದಾಗ ಅವರು ನಮ್ಮನ್ನ ಹಿಡ್ಕೊಂಡು ಅದೇ ನಿಮ್ಗೆ ಯಾಕೆ ನೀವು ತಿಳ್ಕೊಂತೀವಿ ನಿಮ್ಮನೆ ನೀವು ಇರೋ ಅಂತ ಅವ್ರು ಹೇಳಿದ್ರು. ಅದು ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಹೊಡೆದಿದ್ದು ಮಾತ್ರ ಆ ಅಮ್ಮಂಗೆ ಮಾತ್ರ ಇಟ್ಕೊಂಡು ಮೂರು ಜನ ನಾಲ್ಕು ಜನ ಹೊಡೆದ್ರು. ಲೇಡೀಸ್ ಹೊಡೆದಿದ್ದು ಜೆಂಟ್ಸ ಜೆಂಟ್ಸ್ ಎಳ್ಕೊ ಬಂದಿದ್ದು. ಆ ಅಮ್ಮನ ಜೆಂಟ್ಸ್ ಎಳ್ಕೊ ಬಂದಾಗ ಇಲ್ಲಿ ಹೊಡೆದ್ರು. ಏನು ಜಗಳ ಮಾಡಿದ್ರು? ಅವ್ರಿಗೆ ನಮ್ಗೂ ಏನು ಸಂಬಂಧ ಇಲ್ಲ ಸರ್. ನಮ್ಮ ಇವ್ರು ನಮ್ಮ ಯಜಮಾನ್ರು ಇದಾರಲ್ಲ ಚಿಕ್ಕಮ್ಮ, ಅವ್ರಿಗೆ ಜಮೀನು ಮಾರು ಕೊಡ್ತಾರೆ. ಅವರು ನಮಗೆ ಹೇಳ್ಬೇಕು ನೀವು ಮನೆ ಬಿಟ್ಕೊಡಿ ಅಂತ, ಅವ್ರು ಬಂದು ಹೇಳ್ಬೇಕು. ಅವ್ರು ಹೇಳ್ತಾ ಇಲ್ಲ, ಇವರೇ ಬಂದು ನಮ್ಗೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತಾ ಇರೋದು, ಮನೆ ಬಿಟ್ಕೊಡಿ ಹಂಗೆ ಹಿಂಗೆ. ನಾವೇನು ಕೊಡಂಗಿಲ್ಲ, ನೀವೇನು ಕಿತ್ಕೊಂಡಿದ್ದೀರ, ಪೊಲೀಸ್ನವ್ರು ನಮ್ಮ ಸಪೋರ್ಟ್ ಇದ್ದಾರೆ, ಏನು ಕಿತ್ಕೊತೀರ ನೀವು ಕಿತ್ಕೊಳ್ಳಿ. ನೀವು ಎಫ್ ಐ ಆರ್ ಆಗಿದ್ರು ನಮ್ಮ ಹತ್ರ ಏನು ಕಿತ್ಕೊಂಡ್ರಿ ನೀವು? ಈ ಥರ ಯಾರು ಹೇಳಿದ್ದು? ಅವರು ಜಯಮ್ಮ, ಶಿಲ್ಪ, ದಯಾನಂದ್, ದುಶಂತ್. ಇವಾಗ ಏನಾಯ್ತು? ಇವಾಗ ಬಂದಿದ್ದೀರಲ್ಲ ಟೇಷನ್ಗೆ, ಏನಾಯ್ತು? ಇವಾಗ ನಾವು ಕಾಂಪೌಂಡ್ ಇಂದ ಒಳಗಡೆ ನಾವು ನಿಂತಿದೀವಿ, ಸೀಟ್ ಇಂದ ಒಳಗಡೆ. ಅವ್ರ ಮನೆ ಎಲ್ಲಾನು ಹೊಡೆದಾಗ್ತಾ ಇದಾರೆ ಸರ್. ನಮ್ಮ ಯಜಮಾನ್ರು ಮನೆಗಿಲ್ಲ, ಮನೆಗಿಲ್ಲದೆ ಇದ್ದಾಗ ನಾವು ನಮ್ಮ ಯಜಮಾನ್ರು ಫೋನ್ ಮಾಡಿ ಹೇಳಿದಾಗ ಅವರು ಬಂದು ನೀವೇನು ಕಿತ್ಕೋತೀರ ಕಿತ್ಕೊಳ್ಳಿ ಅಂತ ಮನೆ ನಮ್ಮ ಕಾಂಪೌಂಡ್ ಒಳಗಡೆನೆ ಬಂದು ನಮ್ಮನ್ನ ಜುಟ್ಟೆಲ್ಲ ಹಿಡ್ದು ಎಳ್ದಾಡಿ ಬಟ್ಟೆಲ್ಲ ಎಳ್ದಾಡಿ ಮಾಂಗಲ್ಯ ಎಲ್ಲ ಕಿತ್ಕೊಂಡು ಬಟ್ಟೆಲ್ಲ ಕಿತ್ತಾಕಿದ್ದು. ಜಯಮ್ಮ, ದುಶಾಂತ್, ದಯಾನಂದ್ ಜೆಂಟ್ಸ್ ಜೆಂಟ್ಸ್ ಮಾಂಗಲ್ಯ ಚೆನ್ನೆ ಎಲ್ಲ ಕಿತ್ಕೊಂಡ್ರಿ. ಮಕ್ಳಿಗೆಲ್ಲ ಹೊಡೆದು ಎಲ್ಲ ಮಾಡಿ ಬಟ್ಟೆಲ್ಲ ಅರ್ದಿ ಎಲ್ಲ ಮಾಡಿ ನಮ್ಮ ಮನೆ ಒಳಗಡೆನೆ ಬಂದು ಇದ್ ಮಾಡಿರೋದು ಸರ್. ಕಂಪ್ಲೇಂಟ್ ಕೊಟ್ಟಿರೋ ಕಂಪ್ಲೇಂಟ್ 23ನೇ ತಾರೀಕಲ್ಲಿ ಅಂದ್ಕೊಟ್ಟಿದ್ದು, ಅದು ಎಫ್ ಐ ಆರ್ ಆಗುತ್ತೆ ಸರ್. ನಾಲ್ಕನೇ ತಾರೀಕಲ್ಲಿ ಅಂದ್ಕೊಟ್ಟಿದೀವಿ, ಅದು ಎಫ್ ಐ ಆರ್ ಆಗುತ್ತೆ. ಈ ಪೊಲೀಸ್ನವ್ರು ಏನು ತಗೊಂಡಿಲ್ಲ ಸರ್, ಆಕ್ಷನ್ ಏನು ತಗೊಂಡಿಲ್ಲ. ಪೊಲೀಸ್ನವ್ರ ಸಪೋರ್ಟ್ ನಮ್ಗೆ ಐತೆ, ನೀವೇನು ಕಿಶನ್ ಇದ್ದೀರ, ಎಫ್ ಐ ಆರ್ ಆದ್ರೂ ನೀವೇನು ಕಿಸ್ಕೊಂಡ್ರಿ ನಮ್ಮ ಹತ್ರ ಅಂತ ಹೇಳ್ತಾ ಇದ್ರು ಸರ್. ಇವಾಗ ಇವಾಗ ಏನಾಯ್ತು? ಇವಾಗ ಬಂದಿದ್ದೀರಾ ಪೊಲೀಸ್ ಸ್ಟೇಷನ್ ಹತ್ರ? ಇವಾಗ ಅದೇ ಕಾರಣ ಸರ್, ನಾವು ಕಾಂಪೌಂಡ್ ಒಳಗಡೆ ಹೋಗಿ ನಮ್ಮನ್ನೆಲ್ಲ ಇಟ್ಕೊಂಡು ಎಳ್ದಾಡಿ ನಿಮ್ಮ ಯಜಮಾನ್ರಿಲ್ಲ ನೀನು ಬಾ ಮುಂದಕ್ಕೆ ಅಂತ ಮಗಳು